ತುಂಬ ಸೆನ್ಸಿಟಿವ್ ಇಶ್ಯೂ, ಯಾಕೆಂದರೆ ದರ್ಶನ್ ಅವರ ವಿಷಯ ಮೇಲೆ ಬೇಡ್ಕೋತಾ ಇರೋದು ಅದೇ ಸವಾಲ್, ಬೇರೇನಲ್ಲ. ಈ ಪೂಜೆ ಮಾಡಿಸಿ ಕರೆಕ್ಟ್ ಡೇಟ್ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ಇದೀರ ತುಂಬ ಸೆನ್ಸಿಟಿವ್ ಇಶ್ಯೂ, ಯಾಕೆಂದರೆ ದರ್ಶನ್ ಅವರ ವಿಷಯ ಯಾವಾಗಲೂ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಅದೇ ರೀತಿ ಕೋಡಿಮಠದ ಶ್ರೀಗಳದು ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಅವರು ಮೀಡಿಯಾದಲ್ಲಿ ಎಲ್ಲ ಮೈಕೆಲ್ಲ ಇಟ್ಕೊಂಡು ಜೋರಾಗಿ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ, ದೇಶದ ಬಗ್ಗೆ, ಮಳೆಯ ಬಗ್ಗೆ ತುಂಬ ಭವಿಷ್ಯಗಳನ್ನು ಹೇಳ್ತಾ ಇರ್ತಾರೆ. ಅದನ್ನು ನೋಡಿದಾಗ ನನಗೆ ಇದು ನೆನಪಾಯಿತು. ಜ್ಯೋತಿಷಿಗಳ ಬಗ್ಗೆ ಬೇಕಾಷ್ಟು ಈಗ ಆಲ್ರೆಡಿ ಮಾತಾಡಿದ್ದೀನಿ. ಟಿ ವಿನಲ್ಲಿ ಬರತಕ್ಕಂಥ ಜ್ಯೋತಿಷಿಗಳು ಏನು ನಾನಾ ವೇಷ ಹಾಕೊಂಡು ಕುಳಿತಿರ್ತಾರೆ, ನ್ಯೂಮರಾಲಜಿಸ್ಟು, ಮತ್ತು ಮೊನ್ನೆ ಯಾವುದೋ ಇನ್ಸ್ಟಾಗ್ರಾಮ್ ಬಂದಿತ್ತು, ನಂಬರ್ ಹೇಳಿಬಿಟ್ಟು ಒಂದು ಏನೇನೋ ನೋಡಿಕೊಂಡು ಕಾರ್ಡ್ ಹೇಳ್ಕೊಂಡು ಹೇಳೋದು. ಇವರೆಲ್ಲರಿಗೂ ಈಗ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ, ಯಾಕೆಂದರೆ ಇದು ತುಂಬ ಸರಳವಾಗಿ ತಗೋಬಾರ್ದು. ನಾವು ಇದು ಮೀಡಿಯಾದಲ್ಲಿ ಬರೋದರಿಂದ ಸೆನ್ಸಿಟಿವ್ ವಿಷಯ ಆದ್ದರಿಂದ, ಜೊತೆಗೆ ಸಾವಿರಾರು ಲಕ್ಷಾಂತರ ಜನರ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಇದು ಒಳ್ಳೆ ಟೈಮು. ಆಲ್ರೆಡಿ ಸಿವಿಲ್ ಕೋರ್ಟಲ್ಲಿ ಕೇಸೆಲ್ಲ ಡೀಲಾಗಿ ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ ಆಗಿ ನಾವೆಲ್ಲವನ್ನೂ ನೋಡಿರ್ತೀವಿ ಪೂರ್ತಿಯಾಗಿ. ಅಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಈಗ ಕೋಡಿಮಠದ ಶ್ರೀಗಳು ಪಕ್ಕ ತಾಳೆಗರಿ ತಗೊಂಡು ಏನಾರ ಮಾಡಿ ನೋಡಿಕೊಂಡು ಮೀಡಿಯಾ ಕರೆದು, ನೋಡಿ ಇಂಥ ಗ್ರಾಹಕತೆಗಳಿಂದ ಈ ರೀತಿ ಆಗಿದೆ, ಈ ರೀತಿ ದೋಷ ಆಗಿದೆ, ಅದಕ್ಕೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು ಅದ್ಭುತವಾದ ಹೋಮ ಮಾಡಿದ್ದಾರೆ. ಇಲ್ಲಿ ಚಂಡಿಕಾ ಹೋಮ ಯಾವುದರಲ್ಲಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಅದೆಲ್ಲ ಮಾಡಿರೋದ್ರಿಂದ, ಬನಶಂಕರಿ ದೇವಸ್ಥಾನದಲ್ಲಿ ಮಾಡಿರೋದ್ರಿಂದ, ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ಫೇಮಸ್ ದೇವಸ್ಥಾನ ಅಲ್ಲಿ ಮಾಡಿರೋದ್ರಿಂದ, ಎಲ್ಲ ಮಾಡಿರೋದ್ರಿಂದ ದೋಷ ಪರಿಹಾರ ಆಗಿ ಅಥವಾ ಆಗಲಿಲ್ಲ ಅಂದರೆ ಈ ಪೂಜೆ ಮಾಡಿ ಅಂತ ಹೇಳಿ ಅವರೇ ಪೂಜೆ ಮಾಡಿಸಿ ಕರೆಕ್ಟ್ ಡೇಟ್ ಕೊಡಬೇಕು. ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಜೈಲಿಂದ ಹೊರಗಡೆ ಬರ್ತಾರೆ ಅಂದರೆ ಆಗ ನಿಮ್ಮ ಜ್ಯೋತಿಷ್ಯ ಪಕ್ಕ. ಟಿ ವಿಲೆಲ್ಲ ಬರ್ತಾರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ, ಬೇಕಾಷ್ಟು ಜನ ಬಂದ್ಬಿಟ್ಟು ಜ್ಯೋತಿಷಿಗಳು ಏನೇನೋ ಹೇಳ್ತಾರಲ್ಲ, ಅವರೆಲ್ಲ ಹೇಳಿ ಒಂದು ಟೀಮ್ ಮಾಡ್ಕೊಂಡು, ಒಬ್ಬರು ಹೇಳೋದು ಬೇಡಪ್ಪ, ಟಿ ವಿಲಿ ಬರತಕ್ಕಂಥ ಐದಾರು ಜ್ಯೋತಿಷಿಗಳು ಒಟ್ಟಿಗೆ ಕುಳಿತುಕೊಂಡು ಎಲ್ಲ ಗ್ರಂಥಗಳನ್ನು ಇಟ್ಕೊಂಡು ಸ್ಟಡಿ ಮಾಡಿ ನೋಡಿ. ದರ್ಶನ್ ಅಂತ ಹೆಸರು ಉಪಯೋಗಿಸಿ ಇಸ್ ಅ ಮಾಡೆಲ್, ತುಂಬ ಜನಕ್ಕೆ ಪರಿಚಯ ಇದೆ, ಸಮಾಜಕ್ಕೆ ಪರಿಚಯ ಇದೆ, ತುಂಬ ಜನ ಲಕ್ಷಾಂತರ ಭಕ್ತರಿದ್ದಾರೆ. ಮೀಡಿಯಾದಲ್ಲಿ ಬರುತ್ತೆ ಸೆನ್ಸಿಟಿವ್ ವಿಷಯ, ಬೇರೆ ಯಾವುದಾದ್ರು ವಿಷಯಗಳು ತಗೊಳ್ಳಿ ಅಷ್ಟು ಮೀಡಿಯಾದಲ್ಲಿ ಬರೋದಿಲ್ಲ. ದರ್ಶನ್ ವಿಷಯ ಅಂತ ತಕ್ಷಣ ಎಲ್ಲರೂ ಟಿ ವಿನಲ್ಲಿ ನೋಡ್ತಾ ಇರ್ತಾರೆ, ತುಂಬ ಜನಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಮುಖ್ಯವಾಗಿ ಇದನ್ನು ಒಂದು ಉದಾಹರಣೆಯಾಗಿ ಒಂದು ಮಾಡೆಲಾಗಿ ಉಪಯೋಗಿಸ್ಕೊಂಡು ಸಮಾಜದ ಕಳಕಳಿಯಿಂದ, ಸಮಾಜದಲ್ಲಿರ್ತಕ್ಕಂಥ ಮನಸ್ಸುಗಳ ಸ್ವಸ್ಥ ಮನಸ್ಸುಗಳಿಗೋಸ್ಕರ, ಒಳ್ಳೆಯ ಮನಸ್ಸುಗಳು ಬರಲಿ, ಮನಸ್ಸು ಸ್ಟ್ರಾಂಗ್ ಆಗಲಿ, ನಮ್ಮ ಶಾಸ್ತ್ರದ ಮೇಲೆ ನಂಬಿಕೆ ಬರಲಿ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಬರಲಿ, ದೇವ್ರ ಬಗ್ಗೆ ನಂಬಿಕೆ ಬರಲಿ, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಬರಲಿ, ಎಂಥ ವಿಷಯ ಇದು ಎಕ್ಸಾಂಪಲ್ ಆಗಿ ಉಪಯೋಗಿಸ್ಕೊಳ್ಳೋದಷ್ಟೇ, ಬೇರೆ ಏನು ಬೇಡಪ್ಪ. ಅವ್ರನ್ನ ಉಪಯೋಗಿಸ್ಕೊಂಡು ಕರೆಕ್ಟಾಗಿ ಹೇಳಿ, ಟಿ ವಿನಲ್ಲಿ ಲೈವ್ ಕೊಡಿ, ಈ ಗ್ರಹ ಹಿಂಗಿದೆ, ಈ ಗ್ರಹ ಹಿಂಗಿದೆ, ಇದಕ್ಕೆ ಹಿಂಗೆ ಪೂಜೆ ನಾವೇ ಮಾಡಿಸ್ತೀವಿ, ಜ್ಯೋತಿಷಿಗಳೇ ಮಾಡಿಸ್ರಪ್ಪ, ಆ ದುಡ್ಡು ನಿಮಗೇನು ಬೇಕಾದ್ರೆ ಸಂಪಾದನೆ ಮಾಡಿದಿರಲ್ಲ, ಬೇಕಾದ್ರೆ ಆಮೇಲೆ ದರ್ಶನ್ ಹೊರಗಡೆ ಬಂದ್ಮೇಲೆ ಕೊಡ್ತಾರೆ, ಇಲ್ಲ ಅಂದರೆ ವಿಜಯಲಕ್ಷ್ಮಿ ಅವರು ಕೂಡ ದುಡ್ಡು ಕೊಡ್ತಾರೆ, ನೋ ಪ್ರಾಬ್ಲಮ್, ಇಲ್ಲ ಅಂದರೆ ಅಭಿಮಾನಿಗಳು ದುಡ್ಡು ಕೊಡ್ತಾರೆ. ಜ್ಯೋತಿಷಿಗಳೇ ಗುಂಪು ಮಾಡ್ಕೊಳ್ಳಿ, ಆ ಗುಂಪಿಗೆ ಕೋಡಿಮಠದ ಶ್ರೀಗಳು ಎಡ್ಡಾಗಿರಲಿ, ಯಾಕೆಂದರೆ ಅವ್ರು ಯಾವಾಗಲೂ ಮೀಡಿಯಾದಲ್ಲಿ ಬರ್ತಾನೇ ಇರ್ತಾರೆ, ಜ್ಯೋತಿಷ್ಯ ಹೇಳೋಕ್ಕೆ ಅವಾಗ ಹಿಂಗಾಗುತ್ತೇವೆ, ಹಿಂಗಾಗುತ್ತೆ, ಹಿಂಗಾಗುತ್ತೆ, ರಾಜಕೀಯದಲ್ಲೆಲ್ಲ ಹೇಳ್ತಾ ಇರ್ತಾರೆ, ಅವರು ಎಡ್ ಗ್ರೂಪ್ ಮಾಡಿಕೊಂಡು, ಯಾಕೆಂದರೆ ಸಮಾಜಕ್ಕೆ ಒಂದು ಒಂದು ಸತ್ಯವನ್ನು ತಿಳಿಸೋಕ್ಕೆ, ಸತ್ಯವನ್ನು ತಿಳಿಸೋಕ್ಕೆ ಅಷ್ಟೊಂದು ತ್ಯಾಗ ಮಾಡಲಿ ಅಂದರೆ ಏನು ತ್ಯಾಗ, ಗುಂಪು ಮಾಡ್ಕೊಳ್ಳಿ, ಗುಂಪಲ್ಲಿ ಕುತ್ಕೊಳ್ಳಿ, ಕೋಡಿಮಠ ಶ್ರೀಗಳು ಎಡ್ಡಾಗಲಿ, ಎಲ್ಲ ಡಿಸ್ಕಸ್ ಮಾಡಿ, ಪೂಜೆ ಮಾಡಬೇಕಾ ನೀವೇ ಪೂಜೆ ಮಾಡಿ, ದೋಷ ಪರಿಹಾರಕ್ಕೆ ಈ ಪೂಜೆ, ಆ ಪೂಜೆ, ಈ ಪೂಜೆ ಅಂತ ಹೇಳ್ತಿರಲ್ಲಪ್ಪ, ನೀವೇ ಪೂಜೆ ಮಾಡಿ, ಅದು ಎಷ್ಟು ಖರ್ಚಾಗುತ್ತೋ ಅದು ಅವ್ರು ಕೊಡ್ತಾರೆ, ಕೊಡ್ತಾರೆ ಅಭಿಮಾನಿಗಳು ಕೊಡ್ತಾರೆ, ಅರ್ಥ ಆಗ್ತಿದೆಯಾ. ಆಮೇಲೆ ಬಂದಮೇಲೆ ದರ್ಶನ್ ಅವರು ಕೊಡ್ತಾರೆ, ಮಾಡಿ ಕರೆಕ್ಟ್ ಡೇಟ್ ಹೇಳಿ, ಇಂಥ ತಾರೀಕು ಇಷ್ಟು ಗಂಟೆಗೆ ಜೈಲಿಂದ ಹೊರಗಡೆ ಬರ್ತಾರೆ ಅಂತ. ಆಗ ನೋಡಿ ಆ ಥರ ಆಗಿಬಿಟ್ರೆ ಆವಾಗ ನೀವು ತುಂಬ ಫೇಮಸ್ ಆಗ್ತೀರಾ, ನಿಮ್ಮ ಸನ್ಯಾಸತ್ವ, ನಿಮ್ಮ ಸಾಧನೆ, ನಿಮ್ಮ ಜ್ಞಾನ ಸಮಾಜಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾರೆ. ಈ ವಿಡಿಯೋ ನೋಡೋರು ದಯವಿಟ್ಟು ಯಾರಿಗಾರು ಹೇಳಿ, ಜ್ಯೋತಿಷ್ಗಳು ಏನೇನು ಹೇಳ್ತಾರಲ್ಲ ಅಷ್ಟಮಂಗಳ ಪ್ರಶ್ನೆ ಅಂತ ಕೇಳ್ತಾರೆ.
ಇನ್ನು ಕೆಲವು ವಿಳ್ಳೆದೆಲೆಯಲ್ಲಿ ಕಪ್ಪು ಬೆಳೆದುಬಿಟ್ಟು ಅದನ್ನು ನೋಡಿ ಏನೋ ಹೇಳ್ತಾರೆ, ಇನ್ನೊಬ್ಬರು ಕವಡೆ ಹೇಳ್ತಾರೆ, ಇನ್ನೊಬ್ಬರು ಕಾಳು ನೋಡಿ ಹೇಳ್ತಾರೆ, ಇನ್ನೊಬ್ಬರು ಏನೇನೋ ಹೇಳ್ತಾರೆ. ಏನಾರ ಮಾಡ್ಕೊಂಡ್ರಪ್ಪ, ಇಸ್ ಅ ಒಳ್ಳೆ ಒಳ್ಳೆಯ ಟೈಮ್ ಇದು, ಒಳ್ಳೆಯ ಕಾಲ. ಆ್ಯಸ್ ಅ ಮಾಡೆಲ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಒಂದು ಮಾಡೆಲ್ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಲ್ವಾ? ಇದು ಫ್ರೀ ಮಾಡೆಲ್, ಮತ್ತು ಅವರೇ ದುಡ್ಡು ಕೊಡ್ತಾರೆ ನಿಮಗೆ ಅಲ್ವಾ? ಅದಷ್ಟೆಲ್ಲರೂ ಉಪಯೋಗಿಸ್ಕೊಳ್ಳಿ, ಎಕ್ಸಾಂಪಲ್ ಹೇಳಿ, ಕರೆಕ್ಟಾಗಿ ಹೇಳಿ. ಜೊತೆಗೆ ಈಗ ನಿಮ್ಗೆ ಆಲ್ರೆಡಿ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ, ಸಿವಿಲ್ ಕೋರ್ಟಲ್ಲಿ ನಡೆದಿರತಕ್ಕಂಥ ವಿಚಾರಗಳು, ಮತ್ತು ಮೀಡಿಯಾದಲ್ಲಿ ಬಂದಿರತಕ್ಕಂಥ ವಿಚಾರಗಳು, ಚಾಟ್ ಶೀಟ್ ವಿಚಾರಗಳು ಎಲ್ಲವನ್ನೂ ನೋಡಿರ್ತೀರಾ. ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ. ಕ್ಲಾರಿಟಿ ಇರೋದ್ರಿಂದ ಈಗ ಯಾವ ಕ್ಲಾರಿಟಿ ಕೊಡಬೇಕು? ಗ್ರಹಗತಿಗಳ ಕ್ಲಾರಿಟಿ ಕೊಡಬೇಕು, ಮತ್ತು ಪೂಜೆ ಪುನಸ್ಕಾರಗಳ ಪ್ರಯೋಜನದ ಕ್ಲಾರಿಟಿ ಬೇಕು. ಅಗೇನ್ ಐ ವಿಲ್ ರಿಪೀಟ್, ನೆನಪಿಟ್ಕೊಳ್ಳಿ, ಗ್ರಹಗತಿಗಳು ಮನುಷ್ಯನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಅವ್ನು ಯಾಕೆ ಕೆಟ್ಟದ್ದು ಮಾಡ್ತಾನೆ, ಅವ್ನು ಯಾಕೆ ಒಳ್ಳೇದು ಮಾಡ್ತಾನೆ, ಅವ್ನು ಯಾಕೆ ಶ್ರೀಮಂತರಾಗ್ತಾನೆ, ಎಲ್ಲವನ್ನು ಹೇಳ್ತೀರ. ಯಾವುದು ಪಾಪಕರ್ಮ ಕಾಡ್ತಾ ಇದೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ನ, ಈ ಜನ್ಮದಲ್ಲಿ ಮಾಡಿದ್ನ, ಮುಂದಕ್ಕೆ ಮಾಡಿದ್ನ, ಅದೆಲ್ಲ ಹೇಗೆ ಕಾಡ್ತಾ ಇದೆ ಎಲ್ಲವನ್ನು ಹೇಳ್ತಿರಲ್ಲ. ಇಂಥ ಮನೇಲಿದ್ದರೆ ಈ ಪಾಪ ಕಾಡುತ್ತೆ, ಇಂಥ ಮನೇಲಿದ್ದರೆ ಇವ್ನು ಫೇಮಸ್ ಆಗ್ತಾನೆ, ಇಂಥ ಮನೇಲಿದ್ದರೆ ಜೈಲಿಗೆ ಹೋಗ್ತಾನೆ, ಇಂಥ ಮನೇಲಿ ಕೇಸಸ್ ಸೋಲ್ತಾನೆ ಅಂತ ಎಲ್ಲ ಮನೆಗಳೆಲ್ಲ ಹೇಳ್ತಿರಲ್ವಾ? ಸೊ ಎಲ್ಲ ಮನೆಗಳ ಬಗ್ಗೆ ನೀವು ಹೇಳೋರು, ಇದನ್ನು ಎಕ್ಸ್ಪ್ಲೈನ್ ಮಾಡಿ, ಹಿಂಗಿಂಗಾಗಿದೆ, 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 ಸೊ ನಾವು ಹಿಂಗೆ ಮಾಡ್ತೀವಿ, ಇದನ್ನು ಸರಿ ಮಾಡಕ್ಕೆ, ಸರಿ ಮಾಡೋಕ್ಕೆ ಪೂಜೆ ಮಾಡಿ ಅಂತ ಹೇಳ್ತಿರಲ್ವ? ನೀವೇ ಸರಿ ಮಾಡಿ, ಕುಳಿತುಕೊಂಡು ಕುಳಿತುಕೊಂಡು ಅದನ್ನೆಲ್ಲ ಸರಿ ಮಾಡಿ ಒಂದು ಮಾಡೆಲೇ ಉಪಯೋಗಿಸ್ಕೊಂಡು ಸಮಾಜಕ್ಕೆ ಒಂದು ಅದ್ಭುತವಾದ ನಿಮ್ಮ ದಿವ್ಯ ಜ್ಞಾನವನ್ನು ಪ್ರಸಾರ ಮಾಡಿರಿ ಅಲ್ವಾ? ಇದರಲ್ಲಿ ಅರ್ಥ ಇದೆ ಅಲ್ವಾ? ಯಾಕೆಂದರೆ ಜನರು ಮುಗ್ಧರಾಗಿದ್ದಾರೆ, ಮೌಢ್ಯದಲ್ಲಿ ಸಿಲ್ಕಾಕೊಂಡಿದ್ದಾರೆ, ಅವರೊಂದು ಕನ್ಫ್ಯೂಷನ್ ಇದೆ. ಜ್ಯೋತಿಷ್ಯ ನಂಬಬೇಕಾ ಬಿಡಬೇಕಾ, ಶ್ರೀಗಳು ಒಂದ್ಸರಿ ಬಂದು ಹೇಳ್ತಾರೆ ಅದನ್ನು ನಂಬಬೇಕಾ ಬಿಡಬೇಕಾ, ಈ ಪೂಜೆ ಮಾಡಬೇಕಾ ಬೇಡವಾ, ಎಷ್ಟೊಂದು ಕನ್ಫ್ಯೂಷನ್ ಇದೆ ಸಾಮಾನ್ಯ ಜನರಲ್ಲಿ, ಪಾಪ ಬಡವರಲ್ಲಿ, ಪಾಪ ಅವಿದ್ಯಾವಂತರಲ್ಲಿ, ಹಳ್ಳಿ ಜನಗಳಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಕ್ಲಾರಿಟಿ ಕೊಡೋಕ್ಕೆ, ಮತ್ತು ನಿಮ್ಮ ವಿದ್ವತ್ತನ್ನು ಸಮಾಜಕ್ಕೆ ತಿಳಿಸೋಕ್ಕೆ ಒಳ್ಳೆ ಅದ್ಭುತವಾದ ಅವಕಾಶ. ಯಾಕೆಂದರೆ ಆಲ್ರೆಡಿ ಬೇಕಾದಷ್ಟು ತಿಂಗಳುಗಳಾಗ್ಬಿಟ್ಟಿದೆ ಅಲ್ವಾ? ಇನ್ನೊಂದು ತಿಂಗಳು ಹೈಕೋರ್ಟಲ್ಲಿ ಸಿಗುತ್ತೆ, ಹೈಕೋರ್ಟಲ್ಲಿ ಕೋರ್ಟ್ಸ್ ಹೈಕೋರ್ಟ್ನಲ್ಲಿ ಸಿಗುತ್ತೆ, ಆರ್ಗ್ಯುಮೆಂಟ್ ಆಗುತ್ತೆ, ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿಗುತ್ತೆ, ವಾಟ್ ಎವರ್ ಇಟ್ ಈಸ್. ಕೇವಲ ಒಂದು ತಿಂಗಳು ಎರಡು ತಿಂಗಳಲ್ಲಿ, ಈಗ ಎರಡು ತಿಂಗಳು ಒಂದು ತಿಂಗಳು ಆಗತಕ್ಕಂಥ ಘಟನೆಯಲ್ಲಿ ಒಂದು ಡೇಟ್ ಹೇಳಿ, ಪಕ್ಕಾ ಡೇಟ್, ಆ ಡೇಟಲ್ಲೇ ಅವ್ರ ಬೇಲ್ ಸಿಗುತ್ತೆ, ಆ ಡೇಟ ಇಷ್ಟು ಗಂಟೆಗೆ ಹೊರಗಡೆ ಬರ್ತಾರೆ ಅಂತ ನೀವು ಪಕ್ಕ ಹೇಳಬೇಕು. ಅರ್ಥ ಆಗ್ತಿದೆಯಾ? ಸೊ ಎಲ್ಲ ಶಾಸ್ತ್ರಗಳು ಏನೇನು ಟಿ ವಿನಲ್ಲೆಲ್ಲ ಬರುತ್ತೋ, ಮೀಡಿಯಾಗಳಲ್ಲೆಲ್ಲ ಬರುತ್ತೋ, ಎಲ್ಲರೆಲ್ಲ ಮಾಡ್ತಾರ, ಏನೇನೆಲ್ಲ ಮಾಡ್ತಾರಲ್ಲಪ್ಪ, ದಯವಿಟ್ಟು ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿ, ಸಮಾಜದಲ್ಲಿರ್ತಕ್ಕಂಥ ಮನಸ್ಸುಗಳಿಗೆ, ನೊಂದ ಮನಸ್ಸುಗಳಿಗೆ, ಮೌಢ್ಯ ಮನಸ್ಸುಗಳಿಗೆ, ಅವಿದ್ಯಾವಂತ ಮನಸ್ಸುಗಳಿಗೆ ಒಂದು ಪರಿಹಾರ ಕೊಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಈ ಸವಾಲು ಅಂದರೆ ಏನಿಲ್ಲ, ನಾನು ಸಮಾಜಕ್ಕೆ ಸೇವೆ ಮಾಡ್ರಿ ಅಂತ ನಿಮ್ಮಲ್ಲಿ ಬೇಡ್ಕೋತಾ ಇರೋದು, ಅದೇ ಸವಾಲು, ಬೇರೇನಲ್ಲ. ಯೋಚಿಸಿ ನೋಡಿ. ಥ್ಯಾಂಕ್ ಯು.